ರಾಜ್ಯದಲ್ಲಿ ಜೋರಾಯಿತು ನಾಯಿ ಪಾಲಿಟಿಕ್ಸ್ ಅಹಂಕಾರದ ಮಾತನಾಡಿದ್ರ ಮಾಜಿ ಸಿಎಂ ಸಿದ್ದರಾಮಯ್ಯ ಸಿಎಂ ಬೊಮ್ಮಾಯಿಗೆ ನಾಯಿ ಮರಿ ಎಂದಿದ್ದು ಸರಿನಾ ಹಾಯ್ ನಮಸ್ಕಾರ ವಿಕಿರೆ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜನಪ್ಪ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಮಾತುಗಳು ಸಾಕಷ್ಟು ಒರಟಾಗಿರುತ್ತೆ ಎಲ್ಲರಿಗೂ ಗೊತ್ತು ಆದರೆ ಆ ಒರಟು ಮಾತುಗಳೇ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಒಂದು ರೀತಿ ಈ ನಾಯ ಸ್ಥಿತಿಗೆ ತಳಿತಾ ಇದೆಯಾ ಕರ್ನಾಟಕದಲ್ಲಿ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಪರ್ಸನಲ್ ಆಗಿ ಅವರಷ್ಟೇ ಅಷ್ಟೇ ಹಳ್ಳಿ ಮಾತಿನ ಶೈಲಿಯಲ್ಲಿ ಮಾತನಾಡಬಹುದು ಆದರೆ ಪಕ್ಷಕ್ಕೆ ಅದರಿಂದ ಆಗ್ತಿರ್ತಕ್ಕಂಥ ಡ್ಯಾಮೇಜ್ ಅಷ್ಟಿಷ್ಟಲ್ಲ ಸಾಕಷ್ಟು ಮಾತುಗಳನ್ನು ಕೇಳಿಸ್ಕೊಂಡಿದ್ವಿ ನಾವು ಸಿದ್ದರಾಮಯ್ಯನವರ ಮಾತುಗಳು ಹೀಗೆ ಅಲ್ಲ ಅವರು ಸಿ ಎಮ್ ಆಗಿರಬೇಕಾದರೂ ಅಷ್ಟೇ ಸಿ ಎಂ ಸ್ಥಾನವನ್ನು ಬಿಟ್ಟಾಗಲೂ ಅಷ್ಟೇ ಅವರ ಮಾತುಗಳು ಇನ್ನೊಬ್ಬರಿಗೆ ಮನಸ್ಸಿಗೆ ನೋವನ್ನು ಉಂಟು ಮಾಡುತ್ತೆ ಅದು ಒಬ್ಬ ವ್ಯಕ್ತಿ ಆಗಿರ್ಬೋದು ಒಬ್ಬ ಒಂದು ಧರ್ಮಕ್ಕಾಗಿರ್ಬೋದು ಸೊ ಅವರು ಸಾಮಾನ್ಯ ರೀತಿಯಾಗಿ ಹೇಳಿರಬಹುದು ಆದರೆ ಒಬ್ಬ ಸಾಮಾನ್ಯ ಮನುಷ್ಯ ಮಾತನಾಡೋದಕ್ಕೂ ವಿಪಕ್ಷ ನಾಯಕನಾಗಿ ಮಾಜಿ ಸಿ ಎಮ್ ಆಗಿ ಸಿದ್ದರಾಮಯ್ಯ ಮಾತನಾಡೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ ಸೊ ಹಿಂದೆ ಪ್ರಧಾನಿ ನರೇಂದ್ರ ಅವರನ್ನು ನರಹಂತಕ ಸಾವಿನ ವ್ಯಾಪಾರಿ ಹೀಗೆ ಸಾಕಷ್ಟು ಮಂದಿ ಕಾಂಗ್ರೆಸ್ಸಿಗರು ಆರೋಪವನ್ನು ಮಾಡಿದರು ಮಾತನ್ನು ಆಡಿದರು ಚುನಾವಣಾ ಟೈಮಲ್ಲಿ ಸಿದ್ದರಾಮಯ್ಯ ಕೂಡ ನರಹಂತಕ ನರಭಕ್ಷಕ ಮೋದಿ ಅನ್ನೋ ಥರ ಮಾತನಾಡಿದರು ಸಾಕಷ್ಟು ಕಟು ಟೀಕೆ ವ್ಯಕ್ತವಾಗಿತ್ತು ಆಗ ಏನು ರೀ ಪ್ರಧಾನಮಂತ್ರಿಯನ್ನು ಹೀಗೆ ಮಾತಾಡ್ತಾರಲ್ಲ ಅಂತ ಸೊ ಅದಾದ ನಂತರ ಬೇರೆ ಬೇರೆ ವಿಚಾರಗಳನ್ನ ನಾವು ನೆನೆಸ್ಕೊಂಡಾಗ ವೈಯಕ್ತಿಕವಾಗಿ ದಾಳಿಯಾಗ ಏಯ್ ಕೂತ್ಕೊಳ್ಳೋಯ್ಯ ಏಯ್ ಕುತ್ಕೊಳ್ಳೋ ಈ ಥರ ಅಂದರೆ ಶಾಸನ ಸಭೆಯಲ್ಲೂ ಕೂಡ ಸಿದ್ದರಾಮಯ್ಯವರು ಈ ರೀತಿಯಾಗಿ ಮಾತನಾಡ್ತಿದ್ರು ಅದು ಸಚಿವರಾಗಿರ್ಬೋದು ಶಾಸಕರಾಗಿರ್ಬೋದು ಯಾರೇ ಆಗಿರ್ಬೋದು ಏನು ಏಕವಚನದಲ್ಲಿ ಮಾತನಾಡುವಂಥ ಪ್ರವೃತ್ತಿ ಸಾಕಷ್ಟು ಅಂದರೆ ಸಿದ್ಧರಾಮಯ್ಯನವರಿಗೆ ಅಹಂಕಾರ ಜಾಸ್ತಿ ಅಹಂ ಜಾಸ್ತಿ ಅನ್ನೋದನ್ನ ತೋರಿಸುತ್ತೆ ಅವ್ರಿಗೆ ಅಹಂಕಾರ ಇದೆಯಾ ಅಹಂ ಇದೆಯಾ ಅವರ ಆಪ್ತರು ಏಯ್ ಇಲ್ಲಪ್ಪ ಆ ಥರ ಇಲ್ಲ ಅಹಂಕಾರ ಏನಿಲ್ಲ ಅಂತ ಕರೀತಾರೆ ಆದರೆ ನೋಡೋ ಜನಗಳಿಗೆ ಬೇರೆ ಪಕ್ಷದವ್ರಿಗೆ ಅಹಂಕಾರದ ಮಾತಾಗಿ ಕಾಣುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಸವರಾಜ್ ಬೊಮ್ಮಾಯಿ ಏಯ್ ಬಸವರಾಜ್ ಬೊಮ್ಮಾಯಿ ಅಂತ ಕರೀತಾರೆ ಮಾತಾಡಿದ್ದಾರೆ ಏಯ್ ಬಸವರಾಜ್ ಬೊಮ್ಮಾಯಿ ನರ ಪ್ರಧಾನಿ ನರೇಂದ್ರ ಮೋದಿಯವರ ಹತ್ರ ಅಮಿತ್ ಶಾ ಅವ್ರ ಹತ್ರ ನಾಯಿ ಮರಿ ಥರ ಕೈ ಕಟ್ಕೊಂಡಿರ್ತೀಯ ತಾಕತ್ತಿದ್ರೆ ದಮ್ಮಿದ್ರೆ ಅನುದಾನವನ್ನು ತಗೊಂಬ ಈ ರೀತಿಯಾಗಿ ಏಕವಚನದಲ್ಲಿ ಮಾತಾಡೋದು ನಾಯಿ ಮರಿಗೆ ಹೋಲ್ಸೋದು ಸೊ ಇದೆಲ್ಲವೂ ಕೂಡ ಮುಖ್ಯಮಂತ್ರಿಗೆ ನಾವು ಯಾವುದೇ ಪಕ್ಷ ಆಗಿರ್ಬೋದು ಏನೇ ಆಗಿರ್ಬೋದು ಸದ್ಯಕ್ಕೆ ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಅವ್ರಿಗೆ ಗೌರವ ಕೊಡಬೇಕು ಯಾರೇ ಪಕ್ಷ ಆಗಿರಲಿ ಏನೇ ಆಗಿರಲಿ ಹೇಗೆ ಮುಖ್ಯಮಂತ್ರಿ ಆಗಿರಲಿ ಸೊ ಮುಖ್ಯಮಂತ್ರಿ ಸ್ಥಾನಕ್ಕಾದರೂ ಗೌರವ ಕೊಡಬೇಕಾದಂಥ ಒಂದು ಕನಿಷ್ಠ ಪ್ರಜ್ಞೆ ಇರಬೇಕು ಸೊ ಸಿದ್ದರಾಮಯ್ಯನವರು ನಾಯಿ ಮರಿಗೋಲ್ಸಿದರೆ ಸಿ ಎಂ ಬಸವರಾಜ ಬೊಮ್ಮಾಯಿಯವರನ್ನು ಸೊ ಸಾಕಷ್ಟು ಚರ್ಚೆ ಆಗ್ತಿದೆ ಈಗ ಸಿದ್ದರಾಮಯ್ಯನವರ ಮಾತುಗಳೇ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿ ಮುಳುವಾಗಬಹುದು ಒಂದು ಕಡೆ ಟಿಪ್ಪು ಸುಲ್ತಾನ ವೈಭವೀಕರಿಸ್ತಾರೆ ಟಿಪ್ಪು ಹಾಗೆ ಮಾಡೋದ ಹೀಗೆ ಅಂತ ಮತ್ತೊಂದು ಕಡೆ ವೀರ ಸಾವರ್ಕರ್ನ ಬಾಯಿಗೆ ಬಂದಂಗೆ ಬೈತಾರೆ ಆರ್ ಎಸ್ ಎಸ್ನ ಬಾಯಿಗೆ ಬಂದಂಗೆ ಬೈತಾರೆ ಅದು ಅವ್ರ ವೈಯಕ್ತಿಕ ಆಗಿರ್ಬೋದು ಅಥವಾ ಅವರ ಸಿದ್ಧಾಂತಕ್ಕೆ ವಿರೋಧ ಆಗಿರ್ಬೋದು ಆದರೆ ಸಾಕಷ್ಟು ಮಂದಿ ಒಪ್ಕೊಂಡಾಗ ಕೆಲವೊಂದು ವಿಚಾರವನ್ನು ವಿಪಕ್ಷ ನಾಯಕ ಆಗಿದ್ದುಕೊಂಡು ವಿರೋಧ ಮಾಡೋದು ಅವರ ಕರ್ತವ್ಯ ಅಥವಾ ಅವರ ಹಕ್ಕು ವಿರೋಧ ಮಾಡಬಾರ್ದು ಅಂತ ಯಾರೂ ಹೇಳಲ್ಲ ವಿರೋಧ ಮಾಡ ಅಂದರೆ ವಿರೋಧ ಮಾಡುವ ರೀತಿ ಇದೆಯಲ್ಲ ಅದು ತುಂಬ ಜನಗಳಿಗೆ ಒಪ್ಪದೇ ಹೋಗಬಹುದು ಸೊ ವಿರೋಧ ಮಾಡಬೇಕು ಅಂದರೆ ಅದಕ್ಕೆ ತನ್ನದೇ ಒಂದು ಸ್ಟೈಲ್ ಇರುತ್ತೆ ಹಾಗನ್ಬಿಟ್ಟು ಎಲ್ಲರನ್ನು ಬಾಯಿಗೆ ಬಂದಂತೆ ಬೈಕೊಂಡೋದ್ರೆ ಅದು ವಿರೋಧ ಅಲ್ಲ ಅದು ದುರಹಂಕಾರ ಅಹಂಕಾರ ಆಗುತ್ತೆ ಸೊ ಸಿದ್ದರಾಮಯ್ಯವರಿಗೆ ಸಿ ಎಂ ಬೊಮ್ಮಾಯಿ ನಾಯಿಗೆ ಹೋಲಿಸಿದ್ದಾರೆ ನಾಯಿಮರಿಗೆ ಸೊ ಅದು ಬೇಕಾಗಿರಲಿಲ್ಲ ಬೇರೆ ಬೇರೆ ಈಗ ಬೇರೆ ಬೇರೆ ವೇದಿಕೆಯಲ್ಲೂ ಕೂಡ ಮಾತನಾಡಿದ್ದಾರೆ ಸಿದ್ಧರಾಮಯ್ಯನವರು ಮಾತಾಡಿದರೆ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ ಬಸವರಾಜ ಬೊಮ್ಮಾಯಿ ವಿರುದ್ಧ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಮಾತನಾಡಿದ್ದಾರೆ ನಿಮ್ಮ ತಾಕತ್ತು ದಮ್ಮು ತೋರಿಸಿ ಬಸರಾಜ್ ಬೊಮ್ಮಾಯಿ ಅವರೇ ಅಂತ ಹಾಗಂದುಬಿಟ್ಟು ನಾಯಿ ಮರಿಗೆ ಹೋಲಿಸೋ ಅಗತ್ಯ ಇರಲಿಲ್ಲ ಮಾಜಿ ಸಿ ಎಂ ಸಿದ್ದರಾಮಯ್ಯವರು ಸೊ ಇದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಮಾತನಾಡಿದಾರೆ ಒಳ್ಳೆ ವ್ಯಂಗ್ಯವಾಗಿ ಅವರು ರಿಯಾಕ್ಟ್ ಮಾಡಿದ್ದಾರೆ ನಾಯಿ ಬಗ್ಗೆ ಮಾತನಾಡಿದ್ದಾರೆ ನನಗೆ ಗೊತ್ತಿಲ್ಲ ಸಿದ್ದರಾಮಯ್ಯ ಹೇಳಿದ್ದಾರೆ ಅಂತ ಬಟ್ ನಾಯಿಗೆ ತುಂಬ ಗೌರವ ಇದೆ ನಾಯಿನ ನಾರಾಯಣ ಅಂತ ಕರಿತೀವಿ ನಮ್ಮ ಮನೆಯಲ್ಲಿ ನಾಯಿನ ಸಾಕ್ತೀವಿ ಮುದ್ದಾಗಿ ಸಾಕ್ತೀವಿ ಹೀಗೆ ಅವ್ರದೇ ಆದ ಒಂದು ಭಾಷೆಯಲ್ಲಿ ಕೌಂಟ್ರನ್ನು ಕೊಟ್ಟಿದ್ದಾರೆ ಸಿ ಎಂ ಬೊಮ್ಮಯ್ಯ ಅವ್ರಿಗೆ ಇನ್ನು ಈಗ ನಾಯಿಮರಿ ಪಾಲಿಟಿಕ್ಸ್ ಶುರುವಾಗಿದೆ ಕರ್ನಾಟಕದಲ್ಲಿ ಸೊ ಸಿದ್ದರಾಮಯ್ಯವ್ರು ನಾಯಿಮರಿಗೋಲ್ಸಿದ ಸರಿನಾ ಸಿ ಎಂ ಬೊಮ್ಮಾಯಿಯವರನ್ನು ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಸೊ ಶ್ರೀರಾಮ್ಲು ಮಾತನಾಡಿದ್ದಾರೆ ಬಿ ಜೆ ಪಿಯ ಸ್ಟ್ರಾಂಗ್ ಮಿನಿಸ್ಟ್ರು ಬಿ ಜೆ ಪಿಯ ಸ್ಟ್ರಾಂಗ್ ಮಿನಿಸ್ಟ್ರು ಈಗ ಸರ್ಕಾರದಲ್ಲಿ ಶ್ರೀರಾಮ್ಲು ಮಾತನಾಡಿದ ಹಾಗಾದರೆ ನಾವು ಸಿದ್ದರಾಮಯ್ಯವ್ರನ್ನ ಇಲ್ಲಿ ಜಿರಳೆ ಹೋಲಿಸ್ಬೋದಾ ಎಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಬಳಿ ಇಲಿ ಥರ ಇರ್ತಾರೆ ಸಿದ್ದರಾಮಯ್ಯವರು ಜಿರಳೆ ಥರ ಇರ್ತಾರೆ ಬೆಕ್ಕಿನ ಥರ ಇರ್ತಾರೆ ಇದಕ್ಕೆಲ್ಲ ನಾವು ಸಿದ್ದರಾಮಯ್ಯನ ಹೋಲಿಸ್ಬಹುದಾ ಅಂತ ಪ್ರಶ್ನೆ ಮಾಡಿದ್ದಾರೆ ಶ್ರೀರಾಮುಲು ಅವರು ಏನಕ್ಕೆ ಬೇಕಾದರೂ ಹೋಲಿಸ್ಬೋದು ಯಾರು ಬೇಕಾದ್ರೂ ಸೊ ಆದರೆ ಅತಿ ರೇಖೆಗೆ ಹೋದಾಗ ಜನ ಕೂಡ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾರೆ ಒಂದು ರೀತಿ ಸಾಕಷ್ಟು ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಜಾಸ್ತಿ ನೆಗೆಟಿವ್ ಆಗುತ್ತೆ ಪಾಸಿಟಿವ್ ಇರೋದು ನೆಗೆಟಿವ್ ಆಗೋದಕ್ಕೆ ಕಾರಣ ಇದೇ ಅವರ ಮಾತುಗಳು ಅಂದರೆ ತಪ್ಪಲ್ಲ ಅದು ಸೋಷಿಯಲ್ ಮೀಡ್ಯಾದಲ್ಲಿ ಅಥವಾ ಜನಮಾನಸಲ್ಲಾಗಿರ್ಬೋದು ಸಿದ್ಧರಾಮಯ್ಯನವರ ಮಾತುಗಳು ಅದು ಹೆಚ್ಚು ಜನರಿಗೆ ನೋವನ್ನು ಉಂಟು ಮಾಡುವಂಥ ಮಾತುಗಳಾಗಿ ಪರಿವರ್ತನೆ ಆಗುತ್ತೆ ಇದು ಗಮನದಲ್ಲಿಟ್ಕೊಂಡ್ರೆ ಕಾಂಗ್ರೆಸ್ ಪಕ್ಷಕ್ಕೂ ಒಳ್ಳೆಯದು ಸಿದ್ದರಾಮಯ್ಯವ್ರಿಗೂ ಒಳ್ಳೆಯದು ಕಾಂಗ್ರೆಸ್ಗೂ ಒಳ್ಳೇದು ಅನಿಸುತ್ತೆ ನೋಡೋಣ ಸಿದ್ದರಾಮಯ್ಯವರು ಓಕೆ ಸಾಕಷ್ಟು ಜನ ಹೇಳ್ತಾರೆ ಇಲ್ಲಪ್ಪ ಸಿದ್ದರಾಮಯ್ಯ ಮಾತಾಡೋದೆ ಹಾಗೆ ಅವರು ಹಳ್ಳಿ ಭಾಷೆ ಕಲೋಕಿಯರ್ ಲ್ಯಾಂಗ್ವೇಜಲ್ಲಿ ಮಾತಾಡ್ಬಿಡ್ತಾರೆ ಲ್ಯಾಂಗ್ವೇಜಲ್ಲಿ ಮಾತಾಡ್ಬಿಡ್ತಾರೆ ಅಂತ ಲೋಕಲ್ ಲ್ಯಾಂಗ್ವೇಜಲ್ಲಿ ಮಾತಾಡಬೇಕು ಮಾತಿನ ಮೇಲೆ ಹಿಡ್ತಾ ಇರಬೇಕು ಯಾರೇ ಆಗಲಿ ಎಷ್ಟು ದೊಡ್ಡ ಮನುಷ್ಯ ಆಗಲಿ ಗೌರವ ಕೊಡೋದನ್ನು ಕಲಿಬೇಕು ಅನ್ನೋದು ಬಹುತೇಕರ ಅಭಿಪ್ರಾಯ ನೋಡೋಣ ಸಿದ್ದರಾಮಯ್ಯನವರು ಏನು ಮಾಡ್ತಾರೆ ಅಂತ ಎಸ್ ಸಿದ್ದರಾಮಯ್ಯನವರು ಸಿ ಎಂ ಬೊಮ್ಮಾಯಿಯರನ್ನು ನಾಯಿ ಮರಿ ಅಂತ ಹೋಲಿಕೆ ಮಾಡಿದ್ದಾರೆ ನಾಯಿ ಮರಿ ಅಂತ ಕರೆದವ್ರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಸಿದ್ದರಾಮಯ್ಯ ಹೇಳಿ ಸರಿನಾ ತಪ್ಪ ಸೊ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು